ಕೇಕ್ ಅಂದ್ರೆ ಯಾರಿಗ್ ತಾನೆ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವರ ತನಕನು ಎಲ್ಲರೂ ಕೇಕ್ ಅನ್ನ ಇಷ್ಟಪಟ್ಟು ತಿಂತಾರೆ ಆದ್ರೆ ಇತ್ತೀಚೆಗೆ ಕೇಕ್ ನಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ ಇದೀಗ ಕೇಕ್ ತಿಂದು ಐದು ವರ್ಷದ ಮಗು ಸಾವನ್ನಪ್ಪಿರೋ ಘಟನೆ ಒಂದು ನಡೆದಿದೆ ಅದೇನು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ ಕೆಪಿ ಅಗ್ರಹಾರದ ಭುವನೇಶ್ವರ ನಗರದಲ್ಲಿ ಕೇಕ್ ತಿಂದು ಐದು ವರ್ಷದ ಮಗು ಸಾವನ್ನಪ್ಪಿದೆ ಜೊತೆಗೆ ತಂದೆ ತಾಯಿಯ ಸ್ಥಿತಿಯು ಕೂಡ ಗಂಭೀರವಾಗಿದೆ ಕೇಕ್ ತಿಂದು ಫುಡ್ ಪಾಯ್ಸನ್ ನಿಂದ ಐದು ವರ್ಷದ ಧೀರಜ್ ಸಾವನ್ನಪ್ಪಿದ್ದು ತಂದೆ ಬಾಲರಾಜ್ ಹಾಗೂ ತಾಯಿ ನಾಗಲಕ್ಷ್ಮಿಯ ಸ್ಥಿತಿ ಗಂಭೀರವಾಗಿದೆ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಬಾಲ್ರಾಜ್ ಗೆ ನಿನ್ನೆ ಸಂಜೆ ಕೇಕ್ ಆರ್ಡರ್ ಬಂದಿತ್ತು ಬೇಕರಿಯಿಂದ ಕೇಕ್ ತಗೊಂಡು ಹೋಗುವಷ್ಟರಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗಿದೆ ಈ ಹಿನ್ನೆಲೆ ಬಾಲರಾಜ್ ಮನೆಗೆ ಕೇಕ್ ತೆಗೆದುಕೊಂಡು ಹೋಗಿದ್ದಾನೆ ಅದರಂತೆ ಇಡೀ ಕುಟುಂಬ ಆ ಕೇಕ್ ಅನ್ನ ತಿಂದಿದ್ದಾರೆ ಕೇಕ್ ತಿಂದ ಬಳಿಕ ಮಗು ಸಾವನ್ನಪ್ಪಿದ್ದು ಪೋಷಕರು ಕೂಡ ಅಸ್ವಸ್ಥರಾಗಿದ್ರು ಕೂಡಲೇ ಅವರನ್ನ ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸದ್ಯ ಈ ಘಟನೆ ಬಗ್ಗೆ ವಿವರ ನೀಡಬೇಕಾಗಿರೋ ತಂದೆ ತಾಯಿ ಕೂಡ ಐಸಿಯುಎನಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಹೀಗಾಗಿ ಪೊಲೀಸರಿಗೆ ದೂರು ಕೊಡೋಕೆ ಅಥವಾ ಘಟನೆ ಹೇಗೆ ನಡೆದಿದೆ ಅನ್ನೋದನ್ನ ಹೇಳೋಕೆ ಯಾರೂ ಇಲ್ಲದಂತಾಗಿದೆ ಇಬ್ಬರಿಗೂ ಪ್ರಜ್ಞೆ ಬಂದ ಬಳಿಕ ಅಷ್ಟೇ ಘಟನೆ ಬೆಳಕಿಗೆ ಬರಬೇಕಷ್ಟೇ ಈ ಘಟನೆ ಕುರಿತು ಸ್ಪಷ್ಟನೆ ನೀಡಿದ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಅಂಜಿನಪ್ಪ ಇದು ಫುಡ್ ಪಾಯ್ಸನ್ ನಿಂದ ಆಗಿದ್ದು ಆಸ್ಪತ್ರೆಗೆ ಬರುವ ಮೊದಲೇ ಅಂದ್ರೆ ಆಹಾರ ಸೇವಿಸಿದ ಬಳಿಕ ಸಡನ್ ಆಗಿ ಐದು ವರ್ಷದ ಮಗು ಮೃತಪಟ್ಟಿದೆ ಈ ಕುರಿತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಲಾಗಿದೆ ಮಗುವಿನ ಸಾವಿಗೆ ನಿಖರ ಕಾರಣ ವರದಿಯಲ್ಲಿ ತಿಳಿಯಬೇಕಿದೆ ಯಾವ ಕಾರಣ ಅಂತ ರಿಪೋರ್ಟ್ ನೋಡಿದ ಬಳಿಕ ಹೇಳ್ತೇವೆ ಸದ್ಯ ಇದು ಫುಡ್ ಪಾಯ್ಸನ್ ನಿಂದ ಅಂತ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ ಇನ್ನು ಮೃತ ಮಗುವಿನ ತಂದೆ ತಾಯಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅಂದ್ರು ಇನ್ನು ಬಾಲ್ರಾಜ್ ಮತ್ತು ನಾಗಲಕ್ಷ್ಮಿ ದಂಪತಿಗೆ ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗು ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ ಒಟ್ಟು ನಾಲ್ಕು ಜನ ವಾಸವಿದ್ರು ಅಜ್ಜಿ ಮನೆಗೆ ಹೆಣ್ಣು ಮಗುವನ್ನ ಕಳಿಸಲಾಗಿತ್ತು ನಿನ್ನೆ ರಾತ್ರಿ ಮೂವರು ಕೂಡ ಊಟ ಮಾಡಿ ಬಾಲ್ರಾಜ್ ತಂದಿದ್ದ ಕೇಕ್ ಅನ್ನ ತಿಂದಿದ್ದಾರೆ ಬೆಳಗಾಗುವಷ್ಟರಲ್ಲಿ ಈ ದುರ್ಘಟನೆ ನಡೆದಿದೆ ಸದ್ಯ ಮೆಡಿಕಲ್ ರಿಪೋರ್ಟ್ಗಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ